ಮೇಲ್ಮನೆ ಎಲೆಕ್ಷನ್ಗೆ ಕಾಂಗ್ರೆಸ್ನ ಟಿಕೆಟ್ ಫೈನಲ್ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಅಭ್ಯರ್ಥಿಗಳು ಯಾರು ಎಂಬ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ ಡಿಕೆಶಿ ಆಪ್ತನಿಗೆ ಅದೃಷ್ಟ ಒಲಿದು ಬಂದಿದೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕವಾಗಿರೋದ್ರಿಂದ ಹಿಂದೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗುತ್ತೆ ಕೈಪಾಳ್ಯದಲ್ಲಿ ಕೊನೆ ಕ್ಷಣದ ಕಸರತ್ತು ಕೂಡ ಮುಂದುವರೆದಿದೆ ಯಾರು ಕೊನೆ ಕ್ಷಣದಲ್ಲಿ ಟಿಕೆಟ್ ಅನ್ನ ಗಳಿಸಿಕೊಂಡು ಇನ್ಯಾರ ಕೈ ತಪ್ಪಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ ಡಿಕೆ ಶಿವಕುಮಾರ್ ಆಪ್ತನಿ ಕೂಡ ಅದೃಷ್ಟ ಒಲಿದು ಬಂದದ್ದು ಟಿಕೆಟ್ ಕನ್ಫರ್ಮ್ ಆಗಿದೆ ಮೇಲ್ಮನೆ ಎಲೆಕ್ಷನ್ಗೆ ಗೆ ಸಂಬಂಧಿತವಾಗಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅಂತಿಮವಾಗಿದೆ ಟಿಕೆಟ್ ಯಾರ್ಯಾರಿಗೆ ಕೊಡಬೇಕು ಯಾರಿಗೆ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನುವಂತಹ ಕ್ಯಾಲ್ಕುಲೇಷನ್ ಪರಿಷತ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಹಲವು ಲೆಕ್ಕಾಚಾರ ನಡೀತಾ ಇದೆ ಟಿಕೆಟ್ ಹಂಚಿಕೆ ಹಿಂದೆ ಒಂದೊಂದು ರೀತಿಯ ಲೆಕ್ಕಾಚಾರಗಳು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಒಂದೊಂದು ಕ್ಷೇತ್ರದಲ್ಲೂ ಹತ್ತಾರು ಗೊಂದಲಗಳು ಸಹಜವಾಗಿ ಮೂಡಿದೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಹೇಗಾಗಬಹುದು ಹಿರಿಯರಿಗೆ ಟಿಕೆಟ್ ಮಿಸ್ ಆದಂತಹ ಪಕ್ಷದಲ್ಲಿ ಏನಾಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇದ್ದಾರೆ ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಕರೆತಂದು ಕೈ ಟಿಕೆಟ್ ಕೊಡಬಹುದಾದಂತಹ ಸಾಧ್ಯತೆ ಕೂಡ ಇದೆ ಪಬ್ಲಿಕ್ ಟಿವಿಗೆ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಹ ಲಭ್ಯವಾಗಿದೆ ಇದರಲ್ಲಿ ಕೊನೆ ಕ್ಷಣದಲ್ಲಿ ಏನಾದರೂ ಮಾರ್ಪಾಡುಗಳಾದರೆ ಮಿಸ್ ಆಗಬಹುದು ಉಳಿದಂತೆ ಇದೇ ಅಂತಿಮ ಅನ್ನೋ ರೀತಿಯ ಲಕ್ಷಣ ಮೇಲ್ಮನೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿರುವಂತಹ ಪಟ್ಟಿ ಇದನ್ನ ನೀವು ನೋಡ್ತಾ ಇದ್ರಿ ಕಲಬುರಗಿಯಿಂದ ಶಿವಾನಂದ ಪಾಟೀಲ್ ಮರ್ತೂರು ಇವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಆದರೆ ಅದನ್ನ ಘೋಷಣೆ ಮಾಡೋದೊಂದು ಬಾಕಿ ಇದೆ ಅನ್ನುವಂತಹ ಮಾತು ಇನ್ನು ಬೀದರ್ನಿಂದ ಭೀಮುಗೌಡ ಪಾಟೀಲ್ ಇವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಕಾಂಗ್ರೆಸ್ನ ಪಟ್ಟಿ ಇದು ವಿಜಯಪುರಕ್ಕೆ ಸುನಿಲ್ ಗೌಡ ಪಾಟೀಲ್ ಪರಿಷತ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಟಿಕೆಟ್ ಫೈನಲ್ ಚಿಕ್ಕಮಗಳೂರಿನಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಟಿಕೆಟ್ ಖಾತ್ರಿ ಆಗಿದೆ ಮತ್ತು ಅನಿಲ್ ಕುಮಾರ್ ಕೋಲಾರದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ ಅವರಿಗೂ ಕೂಡ ಟಿಕೆಟ್ ಹಂಚಿಕೆ ಮಾಡುವ ವಿಷಯದಲ್ಲಿ ಅಭಿಪ್ರಾಯಗಳನ್ನ ಕಲೆ ಹಾಕಿ ಈಗಾಗಲೇ ಲಿಸ್ಟ್ನಲ್ಲಿ ರೆಡಿ ಮಾಡಿಕೊಂಡಿದ್ದಾರೆ ಚೇತನ್ ಗೌಡ ಬೆಂಗಳೂರು ನಗರದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ ಚೇತನ್ ಗೌಡ ಬೆಂಗಳೂರು ನಗರದಿಂದ ಬೆಂಗಳೂರು ಗ್ರಾಮಾಂತರದಿಂದ ರವಿ ಅವರು ಸ್ಪರ್ಧೆಗೆ ಇಳಿಯಲಿದ್ದಾರೆ ಮೇಲ್ಮನೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ರವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಅನ್ನ ತಮದಾಗಿಸಿಕೊಂಡಿದ್ದಾರೆ ದಿನೇಶ್ ಮಂಡ್ಯದಿಂದ ಸ್ಪರ್ಧೆಗೆ ಇಳಿಯುವಂತಹ ಸಾಧ್ಯತೆ ಮೈಸೂರಿನಿಂದ ತಿಮ್ಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡೋದಿಕ್ಕೆ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಹಾಸನದಲ್ಲಿ ಶಂಕರಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಸನದಿಂದ ಶಂಕರಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅಂತ ಕೊಡಗಿನಲ್ಲಿ ಮಂಥರ್ ಗೌಡ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ ಮಂಗಳೂರಿನಿಂದ ರಾಜೇಂದ್ರ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮಂಗಳೂರಿನಿಂದ ಅವರನ್ನ ಕಣಕ್ಕಿಳಿಸಬೇಕು ಅಂತ ಇನ್ನು ಕಾರವಾರದ ವಿಚಾರಕ್ಕೆ ಬರ್ದಾದ್ರೆ ಸಾಯಿ ಗಾಂವ್ಕರ್ ಅವರ ಹೆಸರು ಮುನ್ನೆಲೆಯಲ್ಲಿ ಇದೆ ಸಾಯಿಗಾಂಕರ್ ಅವರಿಗೆ ಕೊಡಬೇಕು ಅಂತ ರಾಯಚೂರು ಶರಣೇಗೌಡ ಬಯ್ಯಾಪುರ ಇವರ ಹೆಸರು ಈಗ ಮುಂಚೂಣಿಯಲ್ಲಿ ಇದೆ ಮೇಲ್ಮನೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಲಿಸ್ಟ್ನ ಒಂದು ಪಟ್ಟಿ ನಾವು ನೋಡ್ತಾ ಇದ್ದೀವಿ ಶಿವಮೊಗ್ಗದಿಂದ ಪ್ರಸನ್ನಕುಮಾರ್ ಅವರನ್ನ ಕಣಕ್ಕಿಳಿಸಲು ಪಕ್ಷ ನಿರ್ಧಾರವನ್ನ ಕೈಗೊಂಡಿದೆ ಬಳ್ಳಾರಿಯಲ್ಲಿ ಕೊಂಡಯ್ಯ ಅವರ ಹೆಸರು ಈಗ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ ಬೆಳಗಾವಿಯಿಂದ ಚನ್ನರಾಜ್ ಅವರ ಹೆಸರು ಈಗ ಪಟ್ಟಿಯಲ್ಲಿ ಫೈನಲ್ ಆಗಿದೆ ಅಂತಿಮ ಪಟ್ಟಿಯನ್ನ ಮಾಡಿಕೊಂಡು ಕೊನೆ ಹಂತದ ಕ್ಯಾಲ್ಕುಲೇಷನ್ ನಡೀತಾ ಇದೆ ಧಾರವಾಡದಿಂದ ಸಲೀಂ ಅಹಮದ್ ಅವರನ್ನ ಇಳಿಸಿದ್ರೆ ಹೇಗೆ ಅನ್ನುವಂತಹ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ ತುಮಕೂರಿನಿಂದ ರಾಜೇಂದ್ರ ಅವರ ಹೆಸರನ್ನು ಅಂತಿಮಗೊಳಿಸಿಕೊಳ್ಳಲಾಗಿದೆ ನಾಳೆ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕೊನೆ ದಿನಾಂಕ ಹಿನ್ನೆಲೆಯಲ್ಲಿ ಈಗಾಗಲೇ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದಿಂದ ಸೋಮಶೇಖರ್ ಅವರ ಹೆಸರು ಇನ್ನು ಫೈನಲ್ ಆಗಿ ಪಟ್ಟಿ ಘೋಷಣೆ ಆಗಬೇಕು ಇಂತಿಂತವರು ಇಂತಿಂಥ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿತಾ ಇದ್ದಾರೆ ಅಂತ